ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತುಮಕೂರಿನಲ್ಲಿ ರಾಷ್ಟಮಟ್ಟದ ಕೃಷಿ ಸಮಾವೇಶಕ್ಕೆ ಚಾಲನೆ ನೀಡಿ ಅನಂತರ ಕೃಷಿ ಕರ್ಮಣ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಸರ್ಕಾರದ ಕೃಷಿ ಇಲಾಖೆಯು ತುಮಕೂರಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕೃಷಿ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಾಲ್ಕನೇ ಹಂತದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯ ಕಂತುಗಳನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಕಾರ್ಯಕ್ಕೆ ಪ್ರಧಾನಿ ಮೋದಿ ಅವರು ಕೇಂದ್ರ ಸಚಿವರುಗಳ ಸಮ್ಮುಖದಲ್ಲಿ ಚಾಲನೆ ಕೊಟ್ಟರು. ಕರ್ನಾಟಕ ಸೇರಿ 6 ರಾಜ್ಯಗಳಿಗೆ ಪ್ರಧಾನಿ ಅವರು ಕೃಷಿ ಕರ್ಮಣ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಪ್ರಶಸ್ತಿಯು ತಲಾ 1 ಕೋಟಿ ರು ಹಾಗೂ ಪಾರಿತೋಷಕವನ್ನ ಒಳಗೊಂಡಿದೆ. ದ್ವಿದಳ ಧಾನ್ಯದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯಕ್ಕೆ 2ನೇ ಬಾರಿ ಈ ಕೃಷಿ ಕರ್ಮಣ್ಯ ಪ್ರಶಸ್ತಿ ಲಭಿಸಿದೆ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಣಿಯಾದ ದೇಶದ 40 ಕೋಟಿ ರೈತರಲ್ಲಿ ಲಾಟರಿ ಮೂಲಕ 40 ಜನ ಅದೃಷ್ಟವಂತ ರೈತರನ್ನ ಆಯ್ಕೆ ಮಾಡಿದ್ದು, ಆಯ್ಕೆಯಾದ ರೈತರನ್ನ ಸಮಾವೇಶದಲ್ಲಿ ಸನ್ಮಾನಿಸಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಧ್ಯಾಹ್ನ 3:50ಕ್ಕೆ ಆರಂಭಿಸಿದರು. ದೇಶದ 130 ಕೋಟಿ ಜನರ ಪರವಾಗಿ ಅನ್ನದಾತನಿಗೆ ಅಭಿನಂದನೆ ಹೇಳುವ ಮೂಲಕ ಪ್ರಧಾನಿ ಮೋದಿ ಅವರು ಕಾಫಿ ಬೆಳೆಗೆ ಮೌಲ್ಯವರ್ಧನೆ ಮಾಡುವ ಮೂಲಕ ಬಲವರ್ಧನೆಗೊಳಿಸಲಾಗುವುದೆಂದು ಹೇಳಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 2027ಕ್ಕೆ 75 ವರ್ಷ ಆಗುವುದರಿಂದ ಕೃಷಿಕರು 2 ಪಟ್ಟು ಉತ್ಪಾದನೆ ಮಾಡಬೇಕೆಂದು ಕರೆ ನೀಡಿದರು. ಕೃಷಿ ಜೊತೆಗೆ ಮೀನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಹಾಗೂ ದೋಣಿಗಳ ಆಧುನೀಕರಣದ ಜೊತೆಗೆ ಮೀನುಗಾರರಿಗೆ ಕಿಸಾನ್ ಕಾರ್ಡ್ ನೀಡಲಾಗುವುದೆಂದು ಪ್ರಧಾನಿಯವರು ಹೇಳಿದರು. ಮಣಿಪುರ
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್, ಕೇಂದ್ರ ಸಚಿವ ಸದಾನಂದ ಗೌಡ, ಸಂಸದರುಗಳಾದ ಪ್ರಹ್ಲಾದ್ ಜೋಶಿ, ಜಿಎಸ್ ಬಸವರಾಜು, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಚಿವರಾದ ಜೆಸಿ ಮಾಧುಸ್ವಾಮಿ, ಕೋಟಾ ಶ್ರೀನಿವಾಸ್, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಏಲಕ್ಕಿ ಹಾರ ಹಾಕಿ ಶಾಲು ಹೊದಿಸಿ ಗೌರವಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಜ್ಯೋತಿ ಬೆಳಗಿಸದೆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅನಂತರ ಸುಮಾರು 1 ಗಂಟೆಗಳ ಕಾಲ ಭಾಷಣ ಮಾಡಿದರು. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದರು. ನೀರಾವರಿ ಯೋಜನೆ ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ವೇದಿಕೆಯಲ್ಲಿದ್ದ ಪ್ರಧಾನಿಗೆ ಮನವಿ ಮಾಡಿಕೊಂಡರು. ತುಮಕೂರಿನಲ್ಲಿದ್ದ ಕೇಂದ್ರ ಕೃಷಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರ ಮಟ್ಟದ ರೈತರ ಸಮಾವೇಶದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿಗಳು ಮಾತನಾಡಿದರು. ರೈತರು ಬೆಳೆದ ಬೆಳೆಗಳಿಗೆ ಪ್ರೋತ್ಸಾಹ ಬೆಲೆ ಅಗತ್ಯವಿದೆ, ನದಿ ಜೋಡಣೆ ಆಗಬೇಕು. ನೀರಾವರಿ ಯೋಜನೆ ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಪ್ರಧಾನಿ ಮಂತ್ರಿಗಳು ಬಿಡುಗಡೆ ಮಾಡಬೇಕೆಂದು ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡರು. ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ 30,000 ಕೋಟಿ ಹಾನಿಯಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೋವನ್ನು ನಿವಾರಿಸಲು ಪ್ರಧಾನಿಯವರು ರಾಜ್ಯಕ್ಕೆ ವಿಶೇಷ ಅನುದಾನ ನೀಡಬೇಕೆಂದು ಕೋರಿದರು. ಮುಖ್ಯಮಂತ್ರಿಗಳು ಮಂಡಿಸಿದ ಬೇಡಿಕೆಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಪ್ರಸ್ತಾಪ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಮಂಡಿಸಿದ ಬೇಡಿಕೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರಸ್ತಾಪ ಮಾಡದೆ ಕಾರ್ಯಕ್ರಮದಿಂದ ತೆರಳಿದ್ದು ಸಹಸ್ರಾರು ರೈತರಿಗೆ ಭಾರಿ ನಿರಾಸೆಯಾಯಿತು. ತುಮಕೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ರೈತರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪರವರು ನೀರಾವರಿ ಯೋಜನೆಯ ಬಗ್ಗೆ ನೆರೆ ಹಾವಳಿಯಿಂದ ತತ್ತರಿಸಿರುವ ಉತ್ತರ ಕರ್ನಾಟಕಕ್ಕೆ ಕಾಯಕಲ್ಪ ಕಲ್ಪಿಸಲು ಕೇಂದ್ರದಿಂದ ಅನುದಾನ ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿಕೊಂಡರು. ಪ್ರಧಾನಿರವರು 1 ಗಂಟೆಗಳ ಕಾಲ ಭಾಷಣ ಮಾಡಿದ್ದರಾದರೂ ಮುಖ್ಯಮಂತ್ರಿಗಳು ಸಲ್ಲಿಸಿದ ಬೇಡಿಕೆಗಳ ಬಗ್ಗೆ ಚಕಾರವೆತ್ತಲಿಲ್ಲ.
ಮುಖ್ಯಮಂತ್ರಿಯಾದಿಯಾಗಿ ರಾಜ್ಯದ ಸಚಿವರುಗಳು ಪ್ರಧಾನಿರವರ ರಾಜ್ಯಕ್ಕೆ ವಿಶೇಷ ಅನುದಾನ ಪ್ರಕಟಿಸುತ್ತಾರೆಂದು ನಿರ್ಲಕ್ಷಿಸಿದ್ದಾದರೂ ಆ ಬಗ್ಗೆ ಪ್ರಧಾನಿರವರು ಪ್ರಸ್ತಾಪವನ್ನೇ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ಎಲ್ಲರಿಗೂ ಭಾರಿ ನಿರಾಸೆ ಉಂಟಾಯಿತು. ಗುಬಿ ತಾಲೂಕಿನ ಎಚ್ಎಎಲ್ ಘಟಕದ ಬಗ್ಗೆಯಾಗಲಿ, ಫುಡ್ ಪಾರ್ಕ್ ಬಗ್ಗೆಯಾಗಲಿ ಯಾವುದರ ಬಗ್ಗೆ ಸಹ ಪ್ರಧಾನಿರವರು ಪ್ರಸ್ತಾಪವನ್ನೇ ಮಾಡಲಿಲ್ಲ. ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಕಾರ್ಯಕ್ರಮದಂತೆ ನಡೆಯಿತು ಬಿಟ್ಟರೆ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಪ್ರಧಾನಮಂತ್ರಿಗಳಿಂದ ಯಾವುದೇ ಕೊಡುಗೆ ಸಹ ಇಲ್ಲದಂತಾಗಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲೇ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧಗಂಗಾ ಮಠಕ್ಕೆ ತೆರಳಿ ಲಿಂಗೈಕ್ಯರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಯ ದರ್ಶನ ಪಡೆದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧಗಂಗಾ ಮಠಕ್ಕೆ ತೆರಳಿ ಲಿಂಗೈಕ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದುಗೆಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದರು. ಅನಂತರ ಪ್ರಧಾನಿ ನರೇಂದ್ರ ಮೋದಿ ರವರು ಕೆಲಕಾಲ ಮಕ್ಕಳೊಂದಿಗೆ ಇದ್ದು ಸ್ವಾಮೀಜಿ ಕುರಿತು ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಮಠದ ವತಿಯಿಂದ ಪ್ರಧಾನಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಚಿವರುಗಳಾದ ವಿ ಸೋಮಣ್ಣ, ಜೆಸಿ ಮಾಧುಸ್ವಾಮಿ, ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಮೀಪದಿಂದ ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ತುಮಕೂರಿಗೆ ಮೂರನೇ ಬಾರಿಗೆ ಆಗಮಿಸುತ್ತಿರುವ ಪ್ರಧಾನಿ ಮೋದಿ ಅವರನ್ನ ಸಮೀಪದಿಂದಲೇ ನೋಡಲು ಜನರು ಮುಗಿಬೀಳುತ್ತಿದ್ದರು. ಪ್ರಧಾನಿ ಮೋದಿ ಅವರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ನಲ್ಲಿ ತುಮಕೂರಿಗೆ ಆಗಮಿಸಿ ಇಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಜೀರೋ ಟ್ರಾಫಿಕ್ನಲ್ಲಿ ತೆರಳಿದ ಪ್ರಧಾನಿಯವರನ್ನ ನೋಡಲು ರಸ್ತೆಯ ಇಕ್ಕೆಲೆಗಳಲ್ಲಿ ಸಾವಿರಾರು ನಾಗರಿಕರು ನಿಂತು ಮೋದಿಗೆ ಜೈಕಾರ ಹಾಕುತ್ತಾ ಸಂಭ್ರಮಿಸಿದರು. ಇನ್ನು ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಮೋದಿರವರು ಚಲಿಸುತ್ತಿದ್ದ ಕಾರುಗಳನ್ನ ಸೆರೆ ಹಿಡಿಯುವ ಮೂಲಕ ಹರ್ಷವನ್ನ ವ್ಯಕ್ತಪಡಿಸಿದರು. ಇದಲ್ಲದೆ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ರೈತ ಸಮಾವೇಶಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸುತ್ತಿದ್ದರು. ತುಮಕೂರಿನ ಬಿಎಚ್ ರಸ್ತೆಯಂದು ಜನಸಾಗರದಲ್ಲೇ ಮುಳುಗಿ ಹೋಗಿತ್ತು. ಎಲ್ಲಿ ನೋಡಿದರೂ ಜನ ತಂಡೋಪ ತಂಡವಾಗಿ ಆಗಮಿಸುತ್ತಿದ್ದುದು ವಿಶೇಷವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಿಎಚ್ ರಸ್ತೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಿದ್ದರಿಂದ ರೈತರು ಎಲ್ಲೆಡೆಯಿಂದ ಪಾದಯಾತ್ರೆ ಮೂಲಕವೇ ಆಗಮಿಸಿದ್ದು ವಿಶೇಷವಾಗಿತ್ತು. ಭದ್ರತೆ ದೃಷ್ಟಿಯಿಂದ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟಿಸಲು ಮುಂದಾದ ರೈತರನ್ನ ಪೊಲೀಸರು ವಿವಿಧೆಡೆ ಬಂಧಿಸಿದರು. ಪ್ರಧಾನಿ ಮೋದಿ ಅವರು ತುಮಕೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆ ನಡೆಸುತ್ತಿದ್ದ ರೈತರನ್ನ ಪೊಲೀಸರು ಬಂಧಿಸಿದರು. ಪ್ರಧಾನಿ ರವರ ರೈತ ಧೋರಣೆಯನ್ನ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೆಲ ರೈತರು ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ನಡೆಸಲು ಮುಂದಾದರು. ಆ ಸಂದರ್ಭದಲ್ಲಿ ಪೊಲೀಸರು ಸುತ್ತುವರೆದು ಪ್ರತಿಭಟನೆ ನಡೆಸುವುದಕ್ಕೆ ಅವಕಾಶ ನೀಡದೆ ಪೊಲೀಸ್ ವ್ಯಾನ್ಗೆ ಹತ್ತಿಸುವಲ್ಲಿ ಮುಂದಾದರು. ಇದಲ್ಲದೆ ಕುಣಿಗಾಲ್, ಹುಳಿಯಾರು ಸೇರಿದಂತೆ ವಿವಿಧೆಡೆ ರೈತ ಮುಖಂಡರುಗಳನ್ನ ಪೊಲೀಸರು ಬಂಧಿಸಿದರು. ಪ್ರಧಾನಿ ಕಾರ್ಯಕ್ರಮಕ್ಕಾಗಿ ಜಿಲ್ಲೆಯ ವಿವಿಧೆಡೆಯಿಂದ ಸಾರಿಗೆ ಬಸ್ಸಿನಲ್ಲಿ ಆಗಮಿಸಿದ್ದ ರೈತರನ್ನ ಪ್ರತಿಭಟನೆ ಮಾಡಲು ಬಂದಿದ್ದಾರೆಂದು ಅರಿತು ಪೊಲೀಸರು ಏಕಾಏಕಿ ಬಂಧಿಸಲು ಹೋದಾಗ ನಿಜಾಂಶ ತಿಳಿದ ಪೊಲೀಸರು ಬಂಧಿಸುವುದನ್ನ ಕೈಬಿಟ್ಟರು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ರೈತರು ಬಸ್ಸಿನಿಂದ ಇಳಿದು ರಸ್ತೆ ಪಕ್ಕದಲ್ಲೇ ಉಪಹಾರ ಸೇವಿಸಿ ಅನಂತರ ಸಮಾವೇಶ ಜಾಗಕ್ಕೆ ತೆರಳಿದರು. ತುಮಕೂರಿನ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ನೀಡುವುದಾಗಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಭರವಸೆ ನೀಡಿದ್ದಾರೆ.
ತುಮಕೂರಿನ ನಾಗಾರ್ಜುನ ಸಮುದಾಯ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನ ನೀಡುವುದಾಗಿ ಲೋಕೋಪಯೋಗಿ ಹಾಗೂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ತಿಳಿಸಿದರು. ತುಮಕೂರಿನಲ್ಲಿ ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಅಸ್ಪೃಶ್ಯತೆಯನ್ನ ಅನುಭವಿಸಿದ್ದೇವೆ. ಸಮುದಾಯವನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಆಡಳಿತ ಮಾಡಿದರು. ಕಾಲ ಬದಲಾಗಿದೆ. ಯಾರು ನಮ್ಮನ್ನ ತುಳಿದಿದ್ದರೋ ಅವರನ್ನ ಮೂಲ ಗುಂಪು ಮಾಡಿದ್ದಾರೆ ಎಂದರು. ಮಾದಿಗ ಸಮುದಾಯವನ್ನ ಗುರುತಿಸುವಂತಹ ಗೌರವಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಸಮುದಾಯವನ್ನ ಸಂಘಟಿಸುವ ಕೆಲಸವಾಗಬೇಕಿದೆ. ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕಿದೆ. ಮುಂದಿನ 3 ವರ್ಷಗಳು ಭದ್ರವಾಗಿದ್ದು ಸಮುದಾಯದ ಯೋಜನೆಯ ಲಾಭಗಳನ್ನ ಪಡೆಯಬೇಕೆಂದು ಸಲಹೆ ನೀಡಿದರು. ಮುಂದಿನ ಬಜೆಟ್ನಲ್ಲಿ ಸಮುದಾಯಗಳ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಭೂ ಒಡೆತನ, ಶೈಕ್ಷಣಿಕ ಸೇರಿದಂತೆ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗುವಂತಹ ಯೋಜನೆ ರೂಪಿಸುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ, ತುಮಕೂರು ಜಿಲ್ಲೆ ಮಾದಿಗ ಸಮುದಾಯದ ಶಕ್ತಿ ಕೇಂದ್ರ. ಇಲ್ಲಿ ಸಂಘಟನೆ ಹಾಗೂ ಒಗ್ಗಟ್ಟಿನ ಕೊರತೆ ಇದೆ. ಜಿಲ್ಲೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲಬಹುದಾದ ಶಕ್ತಿ ಮಾದಿಗರಿಗೆ ಇದ್ದರೂ ರಾಜಕೀಯ ಶಕ್ತಿಯನ್ನ ಪಡೆಯಲು ಆಗಲಿಲ್ಲ. ಇದಕ್ಕೆ ಒಗ್ಗಟ್ಟಿನ ಕೊರತೆಯೇ ಕಾರಣ ಎಂದರು. 10,000 ಜನಸಂಖ್ಯೆ ಇಲ್ಲದೆ ಇದ್ದರೂ ಬೇರೆ ಜನಾಂಗದವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆ. ಆದರೆ ಮಾದಿಗ ಸಮುದಾಯದ ಒಗ್ಗಟ್ಟಿನಲ್ಲಿ ಕೊರತೆ ಇರುವುದರಿಂದ ಈ ಬಾರಿ ಗೆಲ್ಲಲು ಆಗಲಿಲ್ಲ. ಒಬ್ಬರು ಶಾಸಕರು ಆಯ್ಕೆಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿಯೇ ಹೆಚ್ಚು ಅನುದಾನ ಇರುವುದರಿಂದ ಭವನಕ್ಕೆ ಅವಶ್ಯಕ ಅನುದಾನವನ್ನ ಮಂಜೂರು ಮಾಡಬೇಕೆಂದರು. ಅಸ್ಪೃಶ್ಯ ಮಾದಿಗ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಿದ್ದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು. ಎಡ ಸಮುದಾಯ ಅಂಗವಿಕಲವಾಗಿದ್ದು ಅವಕಾಶ ವಂಚಿತ ಸಮುದಾಯಕ್ಕೆ ಅಧಿಕಾರ ನೀಡಲು ಯಾರೂ ಮುಂದಾಗುವುದಿಲ್ಲ. ರಾಜಕೀಯ ಶಕ್ತಿ ಪ್ರದರ್ಶನ ಮಾಡದೆ ಹೋದರೆ, ಒಳ ಮೀಸಲಾತಿ ಜಾರಿಯಾಗದೆ ಇದ್ದರೆ ಸಮುದಾಯ ನಶಿಸಿ ಹೋಗುತ್ತದೆ ಎಂದು ಹೇಳಿದರು. ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಈ ನಿವೇಶನ ತರಬೇತಿ ಸಂಸ್ಥೆ ಕಟ್ಟುವಂತೆ ಹೇಳಿದ್ದೆ. ಅವರು ವಾಣಿಜ್ಯ ಮಳಿಗೆ ಕಟ್ಟಿದರು. ಈಗ ಸಮುದಾಯಕ್ಕಾಗಿ ಸಮುದಾಯ ಭವನ ಕಟ್ಟುತ್ತಿದ್ದಾರೆ. ಒಳ್ಳೆಯದಾಗಲಿ, ಇದಕ್ಕಾಗಿ 25 ಲಕ್ಷ ರು ಮಂಜೂರು ಮಾಡಿದ್ದೇನೆ ಎಂದರು. ಕಾರಜೋಳರವರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಮನಸ್ಸು ಮಾಡಿ ಸಮುದಾಯ ಭವನಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಕೊಡಿಸಬೇಕು. ಬಹು ಉದ್ದೇಶಿತ ಕಟ್ಟಡವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರು ಚಿಂತಿಸಬೇಕೆಂದು ಸಲಹೆ ನೀಡಿದರು. ಸಂಘಟನೆಯಲ್ಲಿ ರಾಜಕೀಯ ಮಾಡುವುದನ್ನ ಬಿಟ್ಟು ಮುಂದಿನ ಪೀಳಿಗೆಗೆ ಆರ್ಥಿಕ ಸಫಲತೆಯನ್ನ ಸಾಧಿಸಿ ನೀಡುವ ನಿಟ್ಟಿನಲ್ಲಿ ಮಾದಿಗ ಸಮುದಾಯ ಚಿಂತನೆ ನಡೆಸಿ ಅಭಿವೃದ್ಧಿಯನ್ನ ಸಾಧಿಸಲಿ, ಬ್ಯಾಂಕ್ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಿ ಎಂದು ಆಶಿಸಿದರು. ಚಿತ್ರದುರ್ಗ ಸಂಸದ ಎ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಮನ್ನಣೆ ನೀಡಿ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಸಮುದಾಯದ ಬಲವರ್ಧನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾದಿಗ ಸಮುದಾಯದ ಸ್ವಾಭಿಮಾನದ ಸಂಕೇತವಾಗಿ ಬ್ಯಾಂಕ್ ನ ಅಭಿವೃದ್ಧಿ ಪಡಿಸಲು ಅವಕಾಶವಿದ್ದರೂ ಸಂಘಟನೆಯ ಕೊರತೆಯಿಂದ ಮುನ್ನಡೆಸಲು ಆಗಿಲ್ಲ. ಕನಿಷ್ಠ ಸರ್ಕಾರಿ ನೌಕರರು ಸಹ ಈ ಬ್ಯಾಂಕ್ ಸದಸ್ಯರಾಗದೇ ಇರುವುದು ಸರಿಯಲ್ಲ. ಸಮುದಾಯವನ್ನ ಕಟ್ಟದೇ ಹೋದರೆ ಮುಂದಿನ ದಿನಗಳಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಎಂದರು. ಸಮುದಾಯ ಕಟ್ಟಲು ಎಲ್ಲರೂ ಮುಂದಾಗಬೇಕಿದೆ. ಸಮುದಾಯಕ್ಕೆ ಆಸ್ತಿ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕಿದೆ. ಸಹಕಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ಸಮುದಾಯ ತೊಡಗಬೇಕಿದೆ. ರಾಜ್ಯದಲ್ಲಿ ಸಂಘಟನೆಗಳಿವೆ, ಆದರೆ ಒಗ್ಗಟ್ಟಿನ ಕೊರತೆ ಇರುವುದರಿಂದಲೇ ಯಾವ ಮುಖ್ಯಮಂತ್ರಿಗಳು ಸಮುದಾಯವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಅಳಲು ತೋಡಿಕೊಂಡರು. ಕಾರ್ಯಕ್ರಮದಲ್ಲಿ ಆದಿಚಾಂಬವ ಮಠದ ಷಡಕ್ಷರಿ ಮುನಿಸ್ವಾಮೀಜಿ, ಮಾಜಿ ಸಚಿವ ಎಚ್ ಆಂಜನೇಯ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕರಾದ ಗಂಗಾ ಹನುಮಯ್ಯ, ಕೆಎಂ ತಿಮ್ಮರಾಯಪ್ಪ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರಾದ ನಾರಾಯಣಮೂರ್ತಿ, ಕೆಂಚಮಾರಯ್ಯ, ಎಸ್ಟಿ ಮಹಾಲಿಂಗಯ್ಯ, ವೈಎಚ್ ಹುಚ್ಚಯ್ಯ, ಜಗನ್ನಾಥ್, ಉಪಮೇಯರ್ ರೂಪಾ ಶೆಟ್ಟಳ್ಳಯ್ಯ, ನರಸಿಂಹಪ್ಪ, ವಾಲಚಂದ್ರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರ, ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಮಚಂದ್ರಪ್ಪ, ಡಿಎಚ್ಒ ಚಂದ್ರಕಲಾ, ಎತ್ತಿನಹೊಳೆ ಮುಖ್ಯ ಎಂಜಿನಿಯರ್ ಶಿವಕುಮಾರ್, ಎಸ್ಸಿಎಸ್ಟಿ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಬಾಲಕೃಷ್ಣ, ಡಾಕ್ಟರ್ ಲಕ್ಷ್ಮೀಕಾಂತ್, ಡಿಟಿ ವೆಂಕಟೇಶ್, ಪಾವಗಡ ಶ್ರೀರಾಮ್, ನಾಗಾರ್ಜುನ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಧುಗಿರಿಯ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಕಾರ್ಯಕ್ರಮ ನಡೆಯಿತು. ಮಧುಗಿರಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ದಿನವಾಗಿರುವುದರಿಂದ ಸ್ವಾಮಿಯವರನ್ನು ರಥದಲ್ಲಿ ಪ್ರತಿಷ್ಠಾಪಿಸಿದರು. ನಂತರ ರಥಕ್ಕೆ ಚಾಲನೆಯನ್ನು ಡಾಕ್ಟರ್ ಎಂಜಿ ಶ್ರೀನಿವಾಸ್ ಮೂರ್ತಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಡಿಜಿ ಶಂಕರ್ ನಾರಾಯಣ್ ಶೆಟ್ಟಿಯವರು ರಥಕ್ಕೆ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಅರ್ಚಕ ನಟರಾಜ್, ದೀಕ್ಷಿತ್, ಲಕ್ಷೇಶ್, ಡೋಲಿ ಬಾಬು ಮುಂತಾದವರು ಹಾಜರಿದ್ದರು. ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ದೊಡ್ಡಬಳ್ಳಾಪುರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಂಬೋರೆಡ್ ಶಿಬಿರದ ಸರ್ವಧರ್ಮ ಕಾರ್ಯಕ್ರಮವನ್ನು ಎಚ್ ಡಿ ದೇವೇಗೌಡ ಉದ್ಘಾಟಿಸಿದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಡಾಕ್ಟರ್ ಅನಿಬಿಸೆಂಟ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ತರಬೇತಿ ಮತ್ತು ಶಿಬಿರ ಕೇಂದ್ರದಲ್ಲಿ 28ನೇ ಕರ್ನಾಟಕ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಾಂಬೂರು ಶಿಬಿರದಲ್ಲಿ ಸರ್ವಧರ್ಮ ಪ್ರಾರ್ಥನೆ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಸುತ್ತೂರು ಮಹಾಸಂಸ್ಥಾನದ ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಶಿಬಿರದ 6ನೇ ದಿನವಾದ ಹಿನ್ನೆಲೆಯಲ್ಲಿ ಸರ್ವಧರ್ಮ ಸಮ್ಮೇಳನದ ಪ್ರಾರ್ಥನೆ ಆಯೋಜಿಸಿದ್ದರು. ವಿವಿಧತೆಯಲ್ಲಿ ಏಕತೆ ಎಂಬಂತೆ ಎಲ್ಲ ಸರ್ವಧರ್ಮಗಳ ಏಕತೆ ಗೀತೆಗಳನ್ನು ಹಾಡಲಾಯಿತು. ಸುತ್ತೂರು ಮಹಾಸಂಸ್ಥಾನದ ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ವರ್ಷದ ಪ್ರಾರಂಭದ ದಿನ ಸರ್ವಧರ್ಮ ಪ್ರಾರ್ಥನೆ ಮಾಡಿರುವುದು ಉತ್ತಮ ಬೆಳವಣಿಗೆ. ಹೊಸ ವರ್ಷದ ಸಂಭ್ರಮಾಚರಣೆ ತಾತ್ಕಾಲಿಕವಾದದ್ದು. ಸ್ಕೌಟ್ಸ್ನ ಮುಖ್ಯಸ್ಥ ಬೆಡನ್ ಪೋವೆಲ್ ಹೇಳಿರುವಂತೆ, ಬದುಕಿನಲ್ಲಿ ಒಳ್ಳೆಯ ಕೆಲಸ ಮಾಡಿ, ಭವಿಷ್ಯತ ಚಿಂತಿಸುವುದಕ್ಕಿಂತ ಈಗ ಸಮಾಜಕ್ಕೆ ಒಳ್ಳೆಯದು ಮಾಡಿ. ಸ್ಕೌಟ್ಸ್ ಮತ್ತು ಗೈಡ್ಸ್ ವೈಯಕ್ತಿಕ ವ್ಯಕ್ತಿಗೆ ಸಂಬಂಧಪಟ್ಟಲ್ಲ, ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ಹೊಂದಲು ಸೂಕ್ತ ವೇದಿಕೆ ಈ ರಾಜ್ಯ ಜಾಂಬೂರು ಎಂದು ತಿಳಿಸಿದರು. ನಂತರ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮಾತನಾಡಿ, ಎಲ್ಲ ಧರ್ಮಗಳ ಸಮಾನತೆ ಏಕಸಾಗುತ್ತಿರುವುದು ಸ್ಕೌಟ್ಸ್ ಮತ್ತು ಗೈಡ್ಸ್. ರಾಜ್ಯದಲ್ಲಿ 7 ಲಕ್ಷ ವಿದ್ಯಾರ್ಥಿಗಳಿದ್ದರೆ ಈ ಶಿಬಿರದಲ್ಲಿ 5,000 ಮಂದಿ ಇದ್ದಾರೆ. ಎಲ್ಲರೂ ಸರ್ವಧರ್ಮ ಪ್ರಾರ್ಥನೆ ಮಾಡಿರುವುದು ಸ್ವಾಗತಾರ್ಹ. ಶಿಸ್ತುಬದ್ಧವಾದ ಶಿಬಿರವಾಗಿದೆ. ರಾಷ್ಟ್ರದಲ್ಲಿ ಅವಶ್ಯಕತೆ ಇರುವ ಶಾಂತಿ ಸಹಬಾಳ್ವೆಯನ್ನು ಶಿಬಿರದಲ್ಲಿ ಪ್ರಾರ್ಥನೆ ಮಾಡಿದ್ದು ಉತ್ತಮ ಬೆಳವಣಿಗೆ. ಹೊಸ ವರ್ಷದಲ್ಲಿ ದೇಶದಲ್ಲಿರುವ ಬಿಕ್ಕಟ್ಟು ದೂರವಾಗಲಿ, ಸುಖ ಶಾಂತಿ ನೆಲೆಸಲಿ ಎಂದು ಎಚ್ಡಿ ದೇವೇಗೌಡರು ಹಾರೈಸಿದರು. ಯುವಕರಿದ್ದಾರೆ ಅಂತ ಕೇಳಿದ್ದೇನೆ, ಶಿಕ್ಷಕರಿದ್ದಾರೆ ಅಂತ ಕೇಳಿದ್ದೇನೆ. ಸುಮಾರು 1,000ಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮದಲ್ಲಿ, ಈ ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ, ಎಲ್ಲ ಧರ್ಮಗಳ ಐಕ್ಯ ಇದೆ ಈ ರಾಷ್ಟ್ರದಲ್ಲಿ. ಏನು ಇವತ್ತು ಅವಶ್ಯಕತೆ ಇದೆಯೋ ಅದರ ಹಿಂದಿನದಲ್ಲಿ ಎಲ್ಲ ಧರ್ಮಗಳ ಬಗ್ಗೆ ಒಂದೊಂದು ಪ್ರಾರ್ಥನೆ ಮಾಡಿದ್ದು ಕೊನೆಗೆ ಶಾಂತಿ ಒಂದು ಪದ ಪ್ರಯೋಗ ಮಾಡಿದ್ದು ಅತ್ಯಂತ ಮೂಲ ಅವಶ್ಯಕ. ನಾನು ದಿವಂಗತ ಕೊಂಡಜ್ಜಿ ಬಸಪ್ಪನವರು ಅವರು ಮುಖ್ಯಸ್ಥರಾಗಿದ್ದಾಗ ಅವ್ರ ಜೊತೆ ಶಾಸಕನಾಗಿದ್ದೆ, ನಾನು ಮಂತ್ರಿನೂ ಆಗಿದ್ದೆ ಜಾಂಬರಿ. ಏನು ಇವತ್ತು ದೊಡ್ಡಬಳ್ಳಾಪುರದ ಈ ಕ್ಯಾಂಪಸ್ಸಲ್ಲಿ ಇವತ್ತು ಹೆಚ್ಚಿನ ಮಕ್ಕಳನ್ನು ನಡೆಸ್ತಾ ಇದ್ದಾರೆ. ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪ್ರಕಟಣ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗೋರು ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯ ಮೋಹನ್ ಕೊಂಡಂಜಿ, ಮಾಜಿ ಸಚಿವ ಯುಟಿ ಕಾದರ್, ಚಂದ್ರಶೇಖರ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.